ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕಥಾವಾಚನ ನಿನ್ನೆಯ ಕಥೆಯ ಮುಂದಿನ ಭಾಗ ಬ್ಯಾಬಿಲಾನ್ ಕುಮಾರಿ. ಬ್ಯಾಬಿಲಾನ್ ಕುಮಾರಿಯ ಕಥೆಯನ್ನು ನಾವು ಕೇಳ್ತಾ ಇದ್ವಿ. ಅವಳ ಕಥೆಯನ್ನು ರಾಜ ಮತ್ತು ರಾಣಿಯ ಎದುರು ಹೇಳ್ತಾ ಇದ್ರು. ತಂದೆ ವ್ಯವಸಾಯದಲ್ಲಿ ತನ್ನ ಅಜಾಗ್ರತೆಯಿಂದ ಆಗಿದ ತಪ್ಪಿಗೆ ಕೊಡಬೇಕಾದ ಮೊತ್ತವನ್ನು ಸರಿದೂಗಿಸಲಿಕ್ಕಾಗಿ ಅವಳನ್ನು ಒಂದು ತರುಣನೊಂದಿಗೆ ಮದುವೆ ಮಾಡಿಕೊಡುತ್ತಾರೆ. ಅಲ್ಲಿಯವರೆಗೆ ಕಥಾವಾಚನ ಆಗಿತ್ತು. ಇನ್ನು ಮುಂದಿನ ಕಥೆಯನ್ನು ಕೇಳೋಣ. ಈ ಒಪ್ಪಂದ ಎನ್ನುವುದೇನು? ರಾಜ ಕೇಳಿದರು. ಧನಪಾಲ, ಈ ಮದುವೆಯ ವೇಳೆ ನಾನು ಇವರ ಮನೆಯಲ್ಲಿದ್ದೆ ಮಹಾಪ್ರಭು. ಮಣ್ಣಿನ ಒಂದು ಹಲಗೆಯ ಮೇಲೆ ಇಂಥ ಮನುಷ್ಯ, ಈ ಹೆಸರ, ತನ್ನ ಮಗಳನ್ನು ಇಂಥವನ ಹೆಂಡಿರಾಗಿರು ಎಂದು ಕೊಟ್ಟು ಅವನಿಂದ ಇಷ್ಟು ಹಣ ಪಡೆದಿದ್ದೇನೆ. ಇನ್ನು ನನ್ನ ಈ ಮಗಳು ಅವನ ಹೆಂಡಿರಾಗಿರತಕ್ಕದ್ದು ಎಂದು ಬರೆಸುತ್ತಾರೆ. ಮದುವೆ ಆದ ತರುಣ ಆ ಒಪ್ಪಂದದ ಹಲಗೆಯನ್ನು ತನ್ನಲ್ಲಿಟ್ಟುಕೊಳ್ಳುತ್ತಾನೆ. ಒಪ್ಪಂದಕ್ಕೆ ನಾಲ್ಕು ಜನರ ಸಾಕ್ಷಿ ಇರುತ್ತದೆ. ದೇವರು ಅನುಗ್ರಹಿಸಿದ ಸಂಬಂಧ ಎಂದು ಒಂದು ಮಾತು ಇರುತ್ತದೆ. ಇಂಥ ಹಲಗೆಗಳನ್ನು ನಾನು ನೋಡಿದ್ದೇನೆ. ರಾಜ, ತುಂಬಾ ಚೆನ್ನಾದ ಏರ್ಪಾಡು, ತರುಣಿ ಮುಂದುವರಿಸಿದಳು. ಮದುವೆಯಾಗಿ ನಾನು ಗಂಡನ ಮನೆಯಲ್ಲಿ 3 ಹುಣ್ಣಿಮೆ ಕಾಲ ಬಾಳಿದೆ. ಆ ವೇಳೆಗೆ ಅವನಿಗೆ ನಮ್ಮ ಇನ್ನೊಂದು ನಗರ ನಿಪ್ಪೂರಿನಲ್ಲಿ ಇರುತ್ತಾ ವ್ಯಾಪಾರ ಮಾಡುತ್ತಿದ್ದ ದೊಡ್ಡಪ್ಪ ಏನೋ ಕೆಲಸ ಇದೆ ಎಂದು ಬರಬೇಕು ಎಂದು ಹೇಳಿ ಕಳಿಸಿದರು. ಇವನು ಹೋದ. 2 ವಾರದಲ್ಲಿ ತಿರುಗಿ ಬರಬೇಕು, ಬರಲಿಲ್ಲ. ಮನೆಯಲ್ಲಿ ದೊಡ್ಡವರು ಬೇರೆ ಯಾರೂ ಇರಲಿಲ್ಲ. ನಾನು ಒಬ್ಬ ಆಳು, ನನಗೆ ಅಲ್ಲಿ ಒಬ್ಬಳೇ ಇರುವುದು ಬೇಡ ಅನ್ನಿಸಿತು. ಗಂಡ ಹಿಂದಿರುಗಿ ಬಂದಾಗ ಮತ್ತೆ ಬಂದರಾಯಿತು ಎಂದು ನಾನು ತಂದೆಯ ಮನೆಗೆ ಬಂದೆ. 2 ಹುಣ್ಣಿಮೆ ಆಯಿತು, 4 ಹುಣ್ಣಿಮೆ ಆಯಿತು, 6 ಹುಣ್ಣಿಮೆ ಆಯಿತು, ಗಂಡ ಹಿಂದಿರುಗಿರಲಿಲ್ಲ. ನಮ್ಮ ತಂದೆಗೆ ತುಂಬಾ ಭಯವಾಯಿತು. ಮದುವೆ ಮಾಡಿಕೊಟ್ಟು ಮಗಳನ್ನು ಮನೆಯಲ್ಲಿ ಇರಿಸಿಕೊಂಡ ಅಂತ ಮದುವೆ ಆದವನು ದೊರೆಗಳಲ್ಲಿ ದೂರು ಹೇಳಿದರೆ ಏನು ಗತಿ? ಇದು ನಮ್ಮಲ್ಲಿ ಬಹುದೊಡ್ಡ ಅಪರಾಧ. ಹೀಗಾದೀತು ಎಂದು ಶಂಕಿಸುವುದಕ್ಕೆ ತಂದೆಗೆ ಒಂದು ಕಾರಣ ಇದ್ದಿತು. ತಂದೆ ನಮ್ಮ ತಾಯಿಯನ್ನು ಮದುವೆ ಆಗುವ ಮೊದಲು ಈಕೆಯನ್ನು ಇವರ ಬುಡಕಟ್ಟಿನ ತರುಣ ಒಬ್ಬ ತನಗೆ ಕೊಡಬೇಕೆಂದು ನಮ್ಮ ಅಜ್ಜನನ್ನು ಕೇಳಿದ್ದ. ಇವರು ಕೊಟ್ಟರೂ ಕೊಡಬಹುದು ಎಂದಿದ್ದರು. ಈ ಮಧ್ಯೆ ತಂದೆ ಅಡ್ಡ ಬಂದು ಇವರನ್ನು ಮದುವೆಯಾಗಿದ್ದರು. ಪರದೇಶಿ ಗಂಡು ಒಬ್ಬ ನಮ್ಮವರ ಹೆಣ್ಣು ಮಗಳನ್ನು ಕದ್ದ ಎಂದು ಇವರ ಮೇಲೆ ಆರೋಪ. ತಂದೆ ಪರದೇಶದಿಂದ ಬಂದವರು ದಿಟ್ಟ, ಆದರೆ ಇಲ್ಲಿ ನೆಲೆಸಿದ್ದವರು. ತಮ್ಮ ಈಜಿಪ್ಟ್ ಹೆಸರನ್ನು ತೊರೆದು ಬ್ಯಾಬಿಲಾನ್ನ ಒಂದು ಹೆಸರನ್ನು ಸ್ವೀಕರಿಸಿದ್ದರು. ಮುಖದ ಮುದ್ರೆ ಹೊರತು ಬೇರೆ ಯಾವ ವಿವರದಲ್ಲೂ ಅವರು ಪರದೇಶಿಯಾಗಿ ನಡೆಯುತ್ತಿರಲಿಲ್ಲ. ಆದರೆ ಆಗದ ಜನಕ್ಕೆ ಇದನ್ನು ಕಟ್ಟಿಕೊಂಡೇನು? ಅವರ ವಿರೋಧ ಇದ್ದೇ ಇರುತ್ತದೆ. ಈ ವಿರೋಧಿ ಮನುಷ್ಯ ಶೂನ್ಯ ಮಾಡಿಸಿಯೇ ತಾನು ಈ ರಾತ್ರಿ ಕಾಲುವೆಯನ್ನು ತೆರೆದಿದ್ದನ್ನು ಮರೆತು ಹೋಗಿ ನಿದ್ದೆ ಹಾಳಾದೆ ಎಂದು ನನ್ನ ತಂದೆಯ ನಂಬಿಕೆ. ನಮ್ಮಲ್ಲಿ ಈ ಶೂನ್ಯ ಮಾಡಿದವರು ಶೂನ್ಯ ಮಾಡುವವರು ಇದ್ದಾರೆ. ಶೂನ್ಯ ಮಾಡಿಸಿದವರು ಎಂದು ದೂರು ಹೇಳಿ ಸಾಕ್ಷಿ ಕೊಟ್ಟು ಮಾಡಿಸಿದವರಿಗೆ ಶಿಕ್ಷೆ ಕೊಡಿಸಬಹುದು. ಇದಕ್ಕೆ ಸಾಕ್ಷಿ ಕೊಡಬೇಕು. ಶೂನ್ಯ ಮಾಡುವವರು ಮಾಡಿಸುವವರು ಗುಟ್ಟಾಗಿ ಮಾಡಿಸುತ್ತಾರೆ. ಇದನ್ನು ಬಲ್ಲ ಜನ ಅವರ ಹತ್ತಿರದ ಜನ ಆಗಿರಬೇಕು. ಬೇರೆಯ ಜನಕ್ಕೆ ಇದು ತಿಳಿಯುವ ದಾರಿ ಇಲ್ಲ. ಈ ಬಲ್ಲ ಜನ ಹೊರಗಿನ ಒಬ್ಬನನ್ನು ರಕ್ಷಿಸುವುದಕ್ಕೆ ತಮ್ಮವನೊಬ್ಬನ ಮೇಲೆ ಸಾಕ್ಷಿ ಹೇಳಿಯಾರೆ. ಹೀಗೆಂದು ಆಗ ನಮ್ಮ ತಂದೆ ಸುಮ್ಮನಿದ್ದರು. ಈಗ ಈ ಪೀಡೆ ಬಂದ ಹಾಗಾಯಿತು. ಇದನ್ನು ಈ ಬೇಡದ ಜನರೇ ಏರ್ಪಡಿಸಿರಬೇಕು. ಹೀಗೆಂದು ಹೆದರಿದ ತಂದೆ ಮದುವೆಗೆ ಸಾಕ್ಷಿ ಹಾಕಿದ್ದ 4 ಜನರನ್ನು ಕರೆದು, ಮದುವೆಯಾದ ಮನುಷ್ಯ ಮಗಳನ್ನು ಬಿಟ್ಟು ಬೇರೆ ಊರಿಗೆ ಹೋಗಿದ್ದಾನೆ. ಇದರಲ್ಲಿ ನನ್ನ ತಪ್ಪಿಲ್ಲ. ನನ್ನ ಮಗಳು ನನ್ನ ಮನೆಗೆ ಬಂದಿದ್ದಾಳೆ. ನಾನು ಏನು ಮಾಡಲಿ? ದೊಡ್ಡವರು ನೀವು ಹೇಳಿದಂತೆ ನಡೆದುಕೊಳ್ಳುತ್ತೇನೆ ಎಂದು ಹೇಳಿದರು. ಅದರಲ್ಲಿ ಒಬ್ಬ ಪ್ರಮುಖ, ನೀನು ನಿಪ್ಪೂರಿಗೆ ಹೋಗಿ ಸಾಧ್ಯವಾದರೆ ಅಲ್ಲಿ ನನ್ನನ್ನು ಕಂಡು ಮಗಳನ್ನು ಅಲ್ಲಿಗೆ ಕರೆದು ತರಲಿ ಎಂದು ಕೇಳಿ ಬಾ ಎಂದರು. ತಂದೆ ನಿಪ್ಪೂರಿಗೆ ಹೋದರು. ಅಳಿಯನನ್ನು ಹೀಗೆಂದು ಕೇಳಿದರು. ಅವನು, ಇನ್ನಷ್ಟು ದಿನ ನಾನು ಬರಲಾಗುವುದಿಲ್ಲ, ಅದುವರೆಗೆ ನಿನ್ನ ಮಗಳು ನಿನ್ನ ಮನೆಯಲ್ಲಿಯೇ ಇರಲಿ ಎಂದನು. ಹಿಂದಕ್ಕೆ ತಂದೆ ಬಂದು, ಈಗ ಏನು ಮಾಡುವುದು ಎಂದು ಸಾಕ್ಷಿ ಹಿರಿಯರನ್ನು ಕೇಳಿದನು. ಊರಿನ ಪ್ರಮುಖ ತಾನೇ ನಿಪ್ಪೂರಿಗೆ ಹೋದನು. ಅಳಿಯನಾದವನನ್ನು ನೋಡಿದನು. ಹಿಂದಿರುಗಿ ಬಂದು ಅವನ ದೊಡ್ಡಪ್ಪ ತನ್ನ ಆಸ್ತಿಯನ್ನೆಲ್ಲ ಇವನಿಗೆ ಕೊಟ್ಟು ತನ್ನ ಗುರುತಿನ ಒಂದು ಮನೆಯ ಬಹುಚೆಲುವೆ ಒಬ್ಬಳನ್ನು ಮದುವೆ ಮಾಡಿಸಿ ಇವನನ್ನು ನಿಲ್ಲಿಸಿಕೊಂಡಿದ್ದಾನೆ. ಈ ಮನುಷ್ಯ ಸದ್ಯಕ್ಕೆ ಅಲ್ಲಿಗೆ ಬರುವುದಿಲ್ಲ. ಈ ಹುಡುಗಿಯನ್ನು ಬಾಳಿಸುವಂತಿಲ್ಲ. ಹುಡುಗಿಯ ಮೇಲಾಗಲಿ ತಂದೆಯ ಮೇಲಾಗಲಿ ತಾನು ಯಾವ ದೂರನ್ನು ತರುವುದಿಲ್ಲ ಎಂದು ಹೇಳಿದನು. ಹಾಗೆಂದ ಮೇಲೆ ನಿನ್ನ ಮದುವೆಯ ಒಪ್ಪಂದದ ಹಲಗೆಯನ್ನು ನೀನು ಹುಡುಗಿಯ ತಂದೆಗೆ ಹಿಂದಕ್ಕೆ ಕೊಡಬೇಕು ಎಂದು ನಾನು ಹೇಳಿದೆ. ಅವನು ಒಪ್ಪಿದ. ಒಪ್ಪಂದ ಇಲ್ಲಿ ತನ್ನ ಮನೆಯ ಒಂದು ಪೆಟ್ಟಿಗೆಯಲ್ಲಿದೆ ಎಂದು ಹೇಳಿ ಅದರ ಬೀಗದ ಕೈಯನ್ನು ಕೊಟ್ಟಿದ್ದಾನೆ. ನಾವು 4 ಜನ ಹೋಗಿ ಆ ಮನೆಗೆ ಹೋಗಿ ಆ ಒಪ್ಪಂದವನ್ನು ಹಿಂದಕ್ಕೆ ತಂದುಕೊಡುತ್ತೇವೆ ಎಂದನು. ಮನೆಯ ಒಡತಿ ಎಂದು ನಾನು ಆ ಮನೆಗೆ ಹೋದೆ. ಆ 4 ಜನರು ನನ್ನೊಂದಿಗೆ ಬಂದರು. ಪೆಟ್ಟಿಗೆಯನ್ನು ಒಡೆದು ಒಪ್ಪಂದವನ್ನು ಎತ್ತಿಕೊಂಡು ಅದಕ್ಕೆ ಬೀಗ ಹಾಕಿ ನನ್ನೊಡನೆ ಹಿಂದಕ್ಕೆ ಬಂದರು. ಅದನ್ನು ನಮ್ಮ ತಂದೆಗೆ ಕೊಟ್ಟರು. ಹೀಗಾಗಿ ನಾನು ಮದುವೆಯಾಗಿಯೂ ಆಗದಂತೆ ತಂದೆಯ ಮನೆಯಲ್ಲಿ ನಿಂತೆ. ತಂದೆಗೆ ದೊಡ್ಡ ಗಂಡವೊಂದು ಹರಿಯಿತು ಎಂಬ ಸಂತೋಷ. ತಾಯಿಗೆ ಇದು ತುಂಬಾ ಅವಮಾನ ಎನಿಸಿತು. ಪ್ರಾಯದ ಮಗಳು ಚೆಲುವೆ ಶೀಲವಂತೆ, ಇವಳು ಮದುವೆ ಆಗಿಯೂ ಆಗದಂತೆ ಮನೆಯಲ್ಲಿ ನಿಂತಿರಬೇಕೆ ಎಂದು ಅವರು ಕೊರಗಿದರು. ನನಗೆ ಇದು ಯಾವುದು ಅಷ್ಟಾಗಿ ಮನಸ್ಸಿಗೆ ತಟ್ಟಿರಲಿಲ್ಲ. ಮದುವೆ ಆದವನೊಡನೆ ಬಾಳಿದ್ದು ನನಗೆ ಚೆನ್ನಾಗಿಯೇ ಇತ್ತು. ಇರುತ್ತಾ ಮದುವೆ ಆದವನು ಬಿಟ್ಟು ಹೋಗಿ
ತಂದೆಯ ಮನೆಗೆ ಬಂದವಳಿಗೆ ಏನು ಕೆಟ್ಟು ಹೋಯಿತು ಅಂತ ನೋವು ಆಗಲಿಲ್ಲ. ಬರುತ್ತಾನೆ ಅಂತ ಅದುವರೆಗೆ ಸಮಾಧಾನವಾಗಿದ್ದೆ, ಬರಲಿಲ್ಲ. ಅವನಿಗೆ ಬೇಡ, ಅವನಿಗೆ ಬೇಡವಾದ್ರೆ ನನಗೇಕೆ ಬೇಕು? ನನ್ನ ಮನಸ್ಸು ಹೀಗಿತ್ತು. ನಾನು ಹಿಂದಿರುಗಿ ಬಂದದ್ದರಿಂದ ತಂದೆಗೆ ಏನು ಕೇಡಾಗುವುದಿಲ್ಲ ಎಂದು ನಿಶ್ಚಯವಾದೊಡನೆ ನಾನು ತೀರ ಸುಖವಾಗಿ ಇದ್ದು ಬಿಟ್ಟೆ. ಇಷ್ಟು ದಿನವೂ ಚಿಕ್ಕಪ್ಪ ಧನಪಾಲ, ಹುಡುಗಿ ನನ್ನನ್ನು ಚಿಕ್ಕಪ್ಪ ಎಂದು ಕರೆಯುತ್ತಾಳೆ ಮಹಾಪ್ರಭು ಎಂದನು. ಹೌದು ಮಹಾಪ್ರಭು, ನಮ್ಮ ಮನೆಯಲ್ಲಿ ಇವರು ಇಳಿದುಕೊಂಡ ಕೆಲವು ದಿನಗಳಲ್ಲಿ ನಾನು ಇವರನ್ನು ಚಿಕ್ಕಪ್ಪ ಎಂದು ಕರೆಯಲು ಮೊದಲು ಮಾಡಿದೆ. ಇವರು ಹಾಗೆಯೇ ನನ್ನಲ್ಲಿ ಬಹು ಚೆನ್ನಾಗಿ ನಡೆದುಕೊಂಡಿದ್ದಾರೆ. ನನಗೆ ಇಲ್ಲಿಯ ಸಂಗತಿಗಳನ್ನು ಆಗಾಗ ಹೇಳುತ್ತಿದ್ದರು. ನಾನು ಅಪೇಕ್ಷಿಸಿದೆ ಅಂತ ಇಲ್ಲಿಯ ಭಾಷೆಯನ್ನು ಕಲಿಸಿದರು, ಇಲ್ಲಿಯ ಲಿಪಿಯನ್ನು ಕಲಿಸಿದರು. ಹೀಗೆ ನಾನು ಸಂತೋಷವಾಗಿ ದಿನ ಕಳೆದೆ. ನಮ್ಮಲ್ಲಿ ಒಂದು ವಾರ್ಡಿಗೆ ಇದೆ. 10 ಮನೆಗಳ ಹಿರಿಯರು ತಮ್ಮ ಮನೆಗಳಲ್ಲಿರುವ ಮದುವೆ ಆಗುವ ವಯಸ್ಸಿನ ಹೆಣ್ಣು ಮಕ್ಕಳನ್ನು ವ್ಯವಹಾರದ ಕಟ್ಟೆಯಲ್ಲಿ ಸೇರಿಸಿ ಇಷ್ಟವುಳ್ಳವರು ಅವರಲ್ಲಿ ತಮಗೆ ಬೇಕಾದವರನ್ನು ಆರಿಸಿಕೊಂಡು ಹಿರಿಯರು ಗೊತ್ತು ಮಾಡಿದ ತೆರವನ್ನು ಕೊಟ್ಟು ಮದುವೆ ಆಗಬಹುದು ಎಂದು ಏರ್ಪಾಡು ಮಾಡುತ್ತಾರೆ. ನಗರದ ನಮ್ಮ ಭಾಗದ ಹೆಣ್ಣು ಮಕ್ಕಳ ಕೂಟ ಆಗ ಬಂದು ನೆರೆಯಿತು, ಒಂದು ನೆರೆಯಿತು. ನನ್ನ ಮೊದಲ ಮದುವೆಗೆ ಸಾಕ್ಷಿ ಹಾಕಿದ ಹಿರಿಯರು ನಾನು ಆ ಕೂಟದಲ್ಲಿ ಸೇರಬಹುದು, ಬೇರೆ ಯಾರಾದರೂ ಮದುವೆ ಆಗಲು ಬರೆಸಿದರೆ ಬೇರೆ ಮದುವೆ ಆಗಬಹುದು ಎಂದು ತಂದೆಗೆ ತಿಳಿಸಿದರು. ಈ ವಿಷಯದಲ್ಲಿ ಕಟ್ಟಳೆ ಏನಿದೆಯೋ ತಂದೆಗೆ ತಿಳಿಯದು, ಹೋಗಿ ಬಲ್ಲವರು ಕೇಳಬೇಕು. ಮಾತನ್ನು ಎತ್ತಿದರೆ ಆಗದ ಜನ ಅದನ್ನು ಏನಾಗಿಯೋ ಬಳಸಬಹುದು ಎಂದು ಒಂದು ಭಯ, ತಾಯಿಗೆ ಹುಡುಗಿ ಒಬ್ಬಳೇ ಇದ್ದಾಳೆಯೇ ಎಂಬ ಬೇಸರ. ಆದರೆ ಇನ್ನೊಂದು ಮದುವೆಯಾಗಿ ಅದು ಅಪರಾಧ ಎಂದೇನಾದರೂ ಆದರೆ ಏನು ಮಾಡುವುದು? ಹಿಂದಿನ ರಾಜರಿಲ್ಲ, ಹಿಂದಿನ ರಾಣಿ ಇಲ್ಲ, ನಮಗೆ ಹೊಸ ರಾಜರ ಪರಿಚಯ ಇಲ್ಲ. ಹೀಗೆಂದು ಮನಸ್ಸಿನಲ್ಲಿ ತಂದೆಗೆ ಶಂಕೆ. ನನಗೆ ನಾನು ಆಗಿರುವುದು ಹೀಗೆ ಎಂಬ ಬೇಸರದಲ್ಲಿ ಸದ್ಯ ಮತ್ತೆ ಮದುವೆ ಆಗೋಣ ಎಂಬ ಅಪೇಕ್ಷೆ ಇಲ್ಲ. ಅದಕ್ಕೆ ಪ್ರತಿಯಾಗಿ ಚಿಕ್ಕಪ್ಪ ಊರಿಗೆ ಹೋದಾಗ ಅವರೊಂದಿಗೆ ಹೋಗಿ ದೇಶ ನೋಡೋಣ ಎಂದು ಆಸೆ ಇತ್ತು. ನಾನು ಮದುಮಕ್ಕಳ ಕೂಟಕ್ಕೆ ಹೋಗಲಿಲ್ಲ, ಮನೆಯಲ್ಲೇ ಇದ್ದು ಬಿಟ್ಟೆ. 2 ವರ್ಷ ಕಳೆದು ಚಿಕ್ಕಪ್ಪ ಇತ್ತಲಾಗಿ ಹೊರಟರು. ನಾನು ನಮ್ಮ ತಂದೆ ತಾಯಿಯ ಅಪ್ಪಣೆ ಪಡೆದು ಅರಮನೆಯಲ್ಲಿ ಈ ಪ್ರವಾಸದ ವಿಷಯ ತಿಳಿಸಿ ಇವರೊಂದಿಗೆ ನಿಮ್ಮ ನಗರಿಗೆ ಬಂದಿದ್ದೇನೆ ಎಂದಳು. ಈ ಮಾತೆಲ್ಲ ಮುಗಿದ ಮೇಲೆ ಪ್ರಭುರಾಣಿ, ಹುಡುಗಿ ತುಂಬಾ ಜಾಣೆ, ತುಂಬಾ ಸಮಾಧಾನಿ. ಇವರ ಸೀಮೆಯಲ್ಲಿ ಕೂಡ ಈ ಜಾಣು ಸಮಾಧಾನದ ಹುಡುಗಿಯರು ಹಲವರೇನೂ ಇರಲಾರರು, ಇಲ್ಲಿ ಅಂತೂ ಅಷ್ಟೇ ಎಂದರು. ರಾಣಿ, ಹೌದು ಮಗು, ಬಹಳ ಹೌದು ಮಗು, ಒಳ್ಳೆಯ ಸ್ವಭಾವದ ಹುಡುಗಿ, ನಮ್ಮಲ್ಲಿ ನಿಲ್ಲಲು ಬಂದಿದ್ದಾಳೆ, ಅವಶ್ಯ ನಿಲ್ಲಲಿ. ದಿನ ಕಳೆದು ಸರಿಯಾಗಿ ವರ ಒಬ್ಬ ಒದಗಿ ಇವಳು ಮದುವೆಯಾಗಲು ಒಪ್ಪಿದರೆ ಮದುವೆಯಾಗಿ ನಮ್ಮಲ್ಲಿ ಬಾಳಲಿ. ಪ್ರಭು ಒಪ್ಪಿದರೆ ನಾನು ಇವಳನ್ನು ಪರಿವಾರದಲ್ಲಿ ಸೇರಿಸಿಕೊಳ್ಳುತ್ತೇನೆ ಎಂದರು. ಪ್ರಭು, ಏನಡ್ಡಿ, ಆಗಲಲ್ಲ ಎಂದರು. ಈ ಮಾತು ಮುಗಿದ ಮೇಲೆ ರಾಜರು ಧನಪಾಲನನ್ನು, ನಿಮ್ಮ ವ್ಯವಹಾರವೆಲ್ಲ ಸುಮುಖವಾಗಿ ನಡೆಯಿತು ಅಲ್ಲ ಎಂದು ಕೇಳಿದರು. ಈ ವಿಷಯ ಇವರ ದೇಶದಲ್ಲಿ ಯಾವಾಗಲೂ ಸುಮುಖ ಮಹಾಪ್ರಭು. ಧರ್ಮರವಿ ಅಂತ ಎಲ್ಲ ವಿಷಯದಲ್ಲೂ ಈ ವೇಳೆ ಹೀಗೆ ಎಂದು ಕಟ್ಟುನಿಟ್ಟಾಗಿ ನಿರ್ಮಿಸಿದ್ದಾರೆ. 2000 ವರ್ಷ ಬಂದು ಆದು ಆ ದೇಶದಲ್ಲಿ ಎಲ್ಲರಿಗೂ ತಿಳಿದ ಶಾಸನ. ಹುಲ್ಲು ಮನೆಯಷ್ಟು ಹೆಚ್ಚು ಕಡಿಮೆಗೆ ಅವಕಾಶ ಇಲ್ಲ. ಪ್ರಯಾಣದ ವೇಳೆ ಅಪಾಯನೂ ಇಲ್ಲ ಅಲ್ಲ. ಅದು ಸಹ 1000 ವರ್ಷದ ವಾಡಿಕೆಯಂತೆ ಖಚಿತವಾದ ರೂಪಕ್ಕೆ ಬಂದಿದೆ ಮಹಾಪ್ರಭು. 4 ಹರದಾರಿ 5 ಹರದಾರಿಗೆ ಒಂದು ದೊಡ್ಡ ಊರಿದೆ. ಒಂದೊಂದರಲ್ಲೂ 10-20 ಮಂದಿ ಇಂಥ ವ್ಯಾಪಾರದಲ್ಲಿ ತೊಡಗಿರುವವರು ಇದ್ದಾರೆ. ನಾನು ಒಂದೊಂದು ಊರಿನಲ್ಲೂ ಇವರಲ್ಲಿ ಒಬ್ಬೊಬ್ಬನನ್ನು ಜೊತೆ ಮಾಡಿಕೊಂಡಿದ್ದೇನೆ. ಇಲ್ಲಿಂದ ಹೋಗುತ್ತಾ ಒಬ್ಬ ರಕ್ಷಕನನ್ನು ಒಯ್ಯುತ್ತೇನೆ. ಮುಂದೆ ಒಂದೊಂದು ಊರಿನಿಂದ ನನ್ನ ಜೊತೆಯ ಗಾರನ ಕಡೆಯ ಒಬ್ಬ ರಕ್ಷಕನಿಗೆ ಜೊತೆಗೆ ತಗೋತೇನೆ. ಅವನು ಮುಂದಿನ ಊರಿನವರೆಗೆ ಬರುತ್ತಾನೆ. ಅಲ್ಲಿಯ ಮನುಷ್ಯ ಸೇರಿದ್ದೆ ತನ್ನ ಊರಿಗೆ ಹಿಂದಿರುಗುತ್ತಾನೆ. ದಾರಿಯಲ್ಲಿ ಯಾರಾದರೂ ತೊಂದರೆ ಕೊಟ್ಟಾರೋ ಅನ್ನೋ ಭಯ ಇಲ್ಲ. ಈ ರಕ್ಷಕ ಈ ಊರವನು, ಇಂಥವರ ಕಡೆಯವನು ಅಂತ ಎಲ್ಲರೂ ಬಲ್ಲರು. ಹಾಗೂ ಯಾವನಾದರೂ ಪುಂಡ ಕೈ ಮಾಡುವುದಾದರೆ ಇವನು ಅವನನ್ನು ಅಲ್ಲೇ ಬಡಿದು ಸಾಯಿಸಿಯಾನ. ಈ ರಕ್ಷಕರು ಅಂತಹ ಗಟ್ಟಿ ಆಳುಗಳು. ಹೀಗಾಗಿ ದಾರಿ ನಮ್ಮಂಥವರಿಗೆ ಕ್ಷೇಮವಾಗಿದೆಯೇ? ನೀವು ಬೆಲೆಯಾಗಿ ಏನು ಕೊಡುತ್ತೀರಿ? ಇಲ್ಲಿಯ ನಾಣ್ಯಲ್ಲಿ ನಡೆಯುತ್ತಿದೆಯೇ? ಈ ದೇಶದ ನಾಣ್ಯ ಎಲ್ಲ ಕಡೆ ನಡೆಯುತ್ತೆ ಪ್ರಭು. ಬ್ಯಾಬಿಲಾನ್ ನಾಣ್ಯ ಇಲ್ಲಿ ನಡೆಯುತ್ತೆ, ಆದರೂ ನಾವು ನಾಣ್ಯವನ್ನು ತೆಗೆದುಕೊಂಡು ಹೋಗುವುದು ಕಷ್ಟ. ದಾರಿಯುದ್ದಕ್ಕೂ ಚಿನ್ನ ಬೆಳ್ಳಿ ಇಷ್ಟು ಬಣ್ಣ ಇಷ್ಟು ತೂಕ ಅಂತ ಲೆಕ್ಕ ಮಾಡುತ್ತೇವೆ. ಅದು ಏನು, ಚಿನ್ನ ಬೆಳ್ಳಿನ ಹೊರೋದಿಲ್ಲ. ಈ ಜೊತೆಗಾರನಿಂದ ಮುಂದಿನ ಜೊತೆಗಾರನಿಗೆ, ಆ ಮುಂದಿನವನಿಂದ ಮುಂದಿನ ಅವನಿಗೆ ಲೆಕ್ಕ ಹೋಗುತ್ತದೆ. ನಾನು ಬ್ಯಾಬಿಲಾನ್ ಮುಟ್ಟೋ ವೇಳೆಗೆ ಅಲ್ಲಿಯ ನನ್ನ ಜೊತೆಗಾರ ನನ್ನ ಲೆಕ್ಕದಲ್ಲಿ ನಿನ್ನ ಹಣ ಇಷ್ಟು ಇದೆ ಅಂತ ಲೆಕ್ಕ ಹೇಳುತ್ತಾನೆ. ಬೇಕೆಂದಾಗ ಅಷ್ಟು ಒದಗಿಸುತ್ತಾನೆ, ಅದು ಸಾಲದೆ ಹೋಯಿತು ಮೇಲಿನಷ್ಟನ್ನು ಒದಗಿಸುತ್ತಾನೆ. ನನ್ನಿಂದ ಇಷ್ಟು ಬರಬೇಕು ಅಂತ ಹೇಳುತ್ತಾನೆ. ಇದರಲ್ಲಿ ಯಾವಾಗಲೂ ಹೆಚ್ಚು ಕಮ್ಮಿ ಆಗೋದಿಲ್ಲ. ಇಲ್ಲ ಮಹಾಪ್ರಭು, ಈ ವ್ಯಾಪಾರಿ ಜನ ತಮ್ಮ ಪ್ರಾಣವನ್ನು ಕೊಟ್ಟಾರು, ಲೆಕ್ಕದಲ್ಲಿ ತಪ್ಪು ಮಾಡುವುದಿಲ್ಲ. ಹಾಗಿರಬೇಕು ತಾನೆ, ಇಲ್ಲ ಅಂದರೆ ಬಳಕೆ ಉಳಿಯೋದು ಹೇಗೆ? ಹೌದು ಮಹಾಪ್ರಭು. ಅಂದರೆ ಧನಪಾಲರೇ, ಇವರಲ್ಲಿ ನಮ್ಮಲ್ಲಿರುವಂತೆ ಕ್ರಮವಾಗಿ ಒಂದು ಧರ್ಮ ಬಳಕೆಯಲ್ಲಿದೆ, ಏನು ಸಂದೇಹವಿಲ್ಲ ಪ್ರಭು. ದೆಟರ್ದಲ್ಲಿ ನಮ್ಮಲ್ಲಿ ಇಲ್ಲಿ ಇವರಲ್ಲಿ ಅಲ್ಲಿ ಇರುವಷ್ಟು ಕಟ್ಟುನಿಟ್ಟಿಲ್ಲ. ಹಾಗಂತೀರಾ? ಹೌದು ಮಹಾಪ್ರಭು. ಇವರಲ್ಲಿ ದೇವತೆ ಸಭೆ ಸೇರಿ ಚರ್ಚೆ ಮಾಡಿ ಸತ್ಯವನ್ನು ತಿಳಿದು ಅದನ್ನು ನಡೆಸುತ್ತಾರೆ ಅಂತ ಒಂದು ನಂಬಿಕೆ ಇದೆ. ಇವರ ನಗರ ಬ್ಯಾಬಿಲಾನ್, ಹೆಸರು ಬಾಬ್ ಇಲ್ ಈ ಹೆಸರು
ದೇವತೆ ಊರ ಬಾಗಲ ಮಂಟಪ ಅಂದ್ರೆ ಸಭಾಮಂಟಪ. ಇವರಲ್ಲಿ ಬೇರೆ ನಗರಗಳು ಇಲ್ಲ, ಇವೆ ಅಲ್ಲ ಇವೆ ಮಹಾಪ್ರಭು. ನಾನು ಮೊದಲೇ ಹೇಳಿದ ನಿಪ್ಪೂರ್, ನಿಸೆನ್, ಇಸಿನ್, ಲಾರ್ಸನ್ ಇವೆಲ್ಲ ನಗರಗಳೇ. ವ್ಯಾಪಾರದಲ್ಲಿರುವಂತೆ ಇವರ ಮದುವೆಯ ಕಾಯ್ದೆಯು ಬಹು ಕಠಿಣ ಅಂತ ಕಾಣುತ್ತೆ. ಧನಪಾಲ ಇಂಥ ಮಾತಿಗೆ ಬಂದಾಗ ಇವರ ದೇಶದ ಕಟ್ಟುನಿಟ್ಟು, ಬಳಕೆಯ ಕಟ್ಟುನಿಟ್ಟು ಬಹಳ. ಗಂಡ ಈ ಹೆಂಡತಿ ಬೇಡ ಎಂದ, ತಾನು ತೆಗೆದುಕೊಂಡಿದ್ದ ಹಣವನ್ನು ಹಿಂದಿರುಗಿಸಬೇಕು. ಹೆಂಡತಿ ಈ ಗಂಡ ಬೇಡ ಎಂದಳು. ಅವಳನ್ನು ನೀರಿಗೆ ಸೇರುತ್ತಾರೆ, ಅವಳು ಅದರಲ್ಲಿ ಸಾಯಬೇಕು, ಹೊರಗೆ ಬರುವಂತಿಲ್ಲ. ಈ ಹುಡುಗಿಯ ಬಾಳಿನಲ್ಲಿ ಗಂಡ ತಾನು ಕಾಸು ಹಿಂದಿರುಗಿಸಬೇಕಾಗಿ ಬರಲಿಲ್ಲ. ಅವನೇ ಕೊಟ್ಟಿದ್ದ, ಇರುತ್ತಾ ಇವಳು ತನಗೆ ಬೇಡ ಎನ್ನುವುದಕ್ಕೆ ಕಾರಣ ಇಲ್ಲ. ಬೇಡ ಎನ್ನುವುದು ಹೇಗೆ ಸ್ವಲ್ಪ ಹೇಳಿ. ಹಿಂದೆಗೆದ, ಇವಳು ಅವನೇ ಬೇಕು ಎನ್ನುವಳಲ್ಲ, ಆದರೆ ಅವನು ಬೇಡ ಅಂತ ಹೇಳುವವಳು ಅಲ್ಲ. ಏನು ಮಾಡುವುದು? ಹೀಗಾಗಿ ಮದುವೆಗೆ ಸಾಕ್ಷಿ ಹಾಕಿದ್ದ ಜನ ಹೊಣೆ ವಹಿಸಿಕೊಂಡು ಮದುವೆಯ ಗಂಟು ಬಿಡಿಸಬೇಕಾಯಿತು. ಇವರ ಮದುವೆ ಒಪ್ಪಂದಗಳಲ್ಲಿ ದೇವರ ಸಾಕ್ಷಿ ಇರುತ್ತೆ ಅಂದಿರಲ್ಲ. ಹೌದು ಮಹಾತಾಯಿ, ನಮ್ಮಲ್ಲಿ ಇರುವಂತೆ ಇವರಲ್ಲೂ ಬೇರೆ ಬೇರೆ ದೇವರು ಇದ್ದಾರೆಯೇ? ಇದ್ದಾರೆ ಮಹಾತಾಯಿ. ನಾನು ಆ ದೇವರ ಹೆಸರು ನೆನಪಿಟ್ಟುಕೊಂಡಿಲ್ಲ, ನಮ್ಮ ಈ ಹುಡುಗಿ ಹೇಳುತ್ತಾಳೆ. ಅರುಣ್ ಹೇಳಿದಳು, ನನಗೂ ಎಲ್ಲ ಹೆಸರು ತಿಳಿಯದು, ಎಲ್ಲರ ಅರ್ಥ ಸಹ ತಿಳಿಯದು, ಕೆಲವನ್ನು ಬಲ್ಲೆ. ನಮ್ಮ ದೊಡ್ಡ ದೇವರು ಅನು, ಬೇಲ್, ಈಯ, ಇನ್ನಿಬ್ಬರು ಮೇರೋ ಡಾಕ್, ಶೌರ್ಯವನ್ನು ಕೊಡುವ ದೇವರು. ಸಾರ್ ದಾನೀತ್ ಇವರ ದನೀತ್ ಇವರ ಪತ್ನಿ. ಜಮಾಮಾ ಶೂರ. ಆಶ್ಯಾರ್ ಯುದ್ಧ ದೇವತೆ, ಆಯುಧಗಳನ್ನು ಕೊಡುವವರು. ಶಮಾಮ್ ಸೂರ್ಯ ದೇವರು, ಸಾಕ್ಷಿ. ಹೀಗೆ ಬೇರೆ ಬೇರೆ ದೇವತೆಗಳು ಇದ್ದಾರೆ. ದೇವಾಲಯಕ್ಕೆ ಏನಂತೀರಿ? ಮಾಸಾಗಿಲ್ಲ ಏ ಬಬ್ಬರ ಅಂತ ಹೇಳುತ್ತೇವೆ, ಅಂದರೆ ಬೆಳಕಿನ ಮನೆ. ತರುಣಿ ಸದ್ಯಕ್ಕೆ ರಾಜ್ಯದ ಪ್ರಜೆಯಾಗಿ ರಾಣಿ ಪರಿವಾರದಲ್ಲಿ ಒಂದು ಸ್ಥಾನ ಪಡೆದು ನಿಂತಳು. 3 ವರ್ಷ ಹೀಗೆ ಬಾಳಿದ್ದರಲ್ಲಿ ಅರಮನೆಯ ಕಾರ್ಯಕಲಾಪದಲ್ಲಿ ತೊಡಗಿದ್ದ ಅಥವಾ ತನ್ನ ಸಂಸಾರದ ಪರಿಸರದಲ್ಲಿ ಪರಿಚಯಕ್ಕೆ ಬಂದ ಯಾವ ತರುಣನೇ ಆಗಲಿ ಈ ಬ್ಯಾಬಿಲಾನ್ ಮದುವೆ ಆಗಲು ಬಯಸಲಿಲ್ಲ. ತರುಣರು ಕೆಲವರು ಬಯಸಿದ್ದುಂಟು, ಇರುತ್ತಾ ಇವಳು ಬೇರೆ ರಾಷ್ಟ್ರದ ಬಾಲೆ ಎಂದು. ಎಷ್ಟೋ ಅಷ್ಟೇ ಅಡ್ಡಿಯಾಗಿ ಬಂತು, ಅವರ ಅಪೇಕ್ಷೆ ಮುಂದುವರಿಯಲಿಲ್ಲ. 3 ವರ್ಷ ಕಳೆದು ಧನಪಾಲ್ ತನ್ನ ವ್ಯಾಪಾರದ ಕಾರಣ ಬ್ಯಾಬಿಲಾನ್ಗೆ ಮತ್ತೆ ಹೊರಟಾಗ ತರುಣಿ ತಾನು ಅವನೊಂದಿಗೆ ತನ್ನ ದೇಶಕ್ಕೆ ಹಿಂದಿರುವುದಕ್ಕೆ ನಿಶ್ಚಯಿಸಿದಳು. ಅವನೊಡನೆ ರಾಣಿಯ ಸನ್ನಿಧಿಗೆ ಹೋಗಿ ವಿಜ್ಞಾಪನೆ ಮಾಡಿದಳು. ಅಲ್ಲಿಂದ ಪ್ರಭು ಸನ್ನಿಧಿಗೆ ಹೋಗಿ ಅವರಿಗೂ ತನ್ನ ನಿಶ್ಚಯ ಅರಿಕೆ ಮಾಡಿ ಅರಮನೆಯ ಸೇವೆಯಿಂದ ಬಿಡುಗಡೆ ಪಡೆದಳು. 3 ವರ್ಷ ಮನ ಒಪ್ಪುವಂತೆ ಸೇವೆ ಸಲ್ಲಿಸಿದ್ದ ಸೇವಕಿ ಊರಿಗೆ ಹೊರಡುವಾಗ ರಾಣಿ ಅವಳಿಗೆ ತಕ್ಕಷ್ಟು ಉಚಿತವನ್ನು ಕೊಟ್ಟು, ಊರಿಗೆ ಹೋಗಿ ತಕ್ಕ ಒಬ್ಬ ವರನನ್ನು ಮದುವೆಯಾಗು, ಸುಖವಾಗಿ ಬಾಳು, ಮದುವೆಯ ದಿನ ಈ ಸೇಲೆಯನ್ನು ನಾವು ಕೊಟ್ಟ ಉಡುಗೊರೆ ಎಂದು ಧರಿಸು ಎಂದು ವಸ್ತ್ರಗಳನ್ನು ಕೊಟ್ಟು ಕಳುಹಿಸಿದರು. ನಮಸ್ತೆ. ಇಲ್ಲಿಗೆ ಬ್ಯಾಬಿಲಾನ್ ಕಥೆ ಮುಗಿಯಿತು. ಮುಂದಿನ ಕಥೆಯನ್ನು ಮುಂದಿನ ದಿನ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವಿದಿಕೆ ಸೂರ್ಯ.